ವಿದ್ಯಾರ್ಥಿಗಳೇ ಈ ಪ್ರಯೋಗದಲ್ಲಿ ವಿನಿಗರ್ ಮತ್ತು ಅಡುಗೆಯ ಸೋಡಾದ ಪ್ರತಿಕ್ರಿಯೆಯನ್ನು ಒಂದು ಪ್ರಾತ್ಯಕ್ಷಿಕೆಯ ಸಹಾಯದಿಂದ ನೋಡೋಣ ಮತ್ತು ಉತ್ಪತ್ತಿಯಾದ ಅನಿಲದ ಗುಣವನ್ನು ಪರೀಕ್ಷಿಸೋಣ ಅವಶ್ಯಕ ವಸ್ತುಗಳೆಂದರೆ ವಿನಿಗರ್ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ತಮ್ಮ ಮುಚ್ಚಳಗಳಲ್ಲಿ ಒಂದು ರಂಧ್ರವಿರುವ ಗಾಜಿನ ಜಾಡಿಗಳು ಬಾಗಿದ ಸ್ಟ್ರಾ ಎರಡು ಕ್ರೀಮ್ ಕಡ್ಡಿ ಅಥವಾ ಬೆಂಕಿ ಕಡ್ಡಿ ಒಂದು ಪ್ರಣಾಳ ಹಿಡಿಕ ಅಥವಾ ಟೆಸ್ಟ್ಯೂಬ್ ಹೋಲ್ಡರ್ ಬಾಗಿದ ಸ್ಟ್ರಾಗಳ ಉದ್ದವಾದ ತುದಿಗಳನ್ನು ಒಂದರೊಳಗೊಂದು ಸೇರಿಸಿ ಬಾಗಿದ ನಿರ್ಗಮನಾಳವನ್ನು ಸಿದ್ಧಪಡಿಸಿ ಜಾಡಿಗಳ ಮುಚ್ಚಳಗಳಲ್ಲಿನ ರಂಧ್ರಗಳಲ್ಲಿ ಸ್ಟ್ರಾಗಳ ತುದಿಗಳನ್ನು ಸೇರಿಸಿ ಜಾಡಿಗಳನ್ನು ಮುಚ್ಚಳಗಳಿಂದ ಮುಚ್ಚಿ ಮೊದಲ ಗಾಜಿನ ಜಾಡಿಗೆ ಅರ್ಧ ಪ್ರಣಾಳದಷ್ಟು ವಿನಿಗರ್ ಹಾಕಿ ಈಗ ಒಂದು ಚಮಚದಷ್ಟು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾವನ್ನು ವಿನಿಗರ್ಗೆ ಸೇರಿಸಿ ವಿನಿಗರ್ ಬೇಕಿಂಗ್ ಸೋಡಾದೊಂದಿಗೆ ಗುಳ್ಳೆಗಳನ್ನು ಉಂಟು ಮಾಡುತ್ತಾ ತೀವ್ರವಾಗಿ ವರ್ತಿಸುವುದನ್ನು ನೀವು ಗಮನಿಸಬಹುದು ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲವು ಬಾಗಿದ ಸ್ಟ್ರಾದ ಮೂಲಕ ಎರಡನೇ ಜಾಡಿಯನ್ನು ಪ್ರವೇಶಿಸುತ್ತದೆ ಪ್ರನಾಳ ಹಿಡಿಕದ ಸಹಾಯದಿಂದ ಉರಿಯುತ್ತಿರುವ ಐಸ್ ಕ್ರೀಂ ಕಡ್ಡಿ ಅಥವಾ ಬೆಂಕಿ ಕಡ್ಡಿಯನ್ನು ಎರಡನೇ ಗಾಜಿನ ಜಾಡಿಯೊಳಕ್ಕೆ ಹಿಡಿಯಿರಿ ಉರಿಯುತ್ತಿರುವ ಐಸ್ ಕ್ರೀಂ ಕಡ್ಡಿ ಅಥವಾ ಬೆಂಕಿ ಕಡ್ಡಿ ತಕ್ಷಣವೇ ಆರಿಹೋಗುವುದನ್ನು ನೀವು ಗಮನಿಸಬಹುದು ವಿನಿಗರ್ನಲ್ಲಿರುವ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಸೋಡಿಯಂ ಅಸಿಟೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉಂಟು ಮಾಡುತ್ತದೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವು ಈ ಕೆಳಗಿನಂತಿದೆ ಅಸೆಟಿಕ್ ಆಮ್ಲ ಹೆಚ್ ತ್ರೀ ಹೆಚ್ ಪ್ಲಸ್ ಸೋಡಿಯಂ ಬೈಕಾರ್ಬೋನೇಟ್ ಸಿ ಸಿಒ ತ್ರೀ ಬಾಣದ ಗುರುತು ಸೋಡಿಯಂ ಅಸಿಟೇಟ್ ಎ ಪ್ಲಸ್ ಕಾರ್ಬನ್ ಡೈಕ್ಸೈಡ್ ಸಿಒು ಪ್ಲಸ್ ನೀರು ಹೆಚ್ ಟುಓ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಅನಿಲವು ಮೇಲೇರಿ ಸ್ಟ್ರಾಗಳ ಮೂಲಕ ಎರಡನೇ ಜಾಡಿಗೆ ಚಲಿಸುತ್ತದೆ ಗಾಜಿನ ಜಾಡಿಯಲ್ಲಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಸೇರಿಸಿದಾಗ ಅದು ತಕ್ಷಣವೇ ಹರಿ ಇದರಿಂದಾಗಿ ಉತ್ಪತ್ತಿಯಾದ ಅನಿಲವು ಕಾರ್ಬನ್ ಡೈಆಕ್ಸೈಡ್ ಎನ್ನುವುದು ಖಾತ್ರಿಯಾಗುತ್ತದೆ ಮೊದಲ ಗಾಜಿನ ಜಾಡಿಯನ್ನು ಸ್ಪರ್ಶಿಸಿ ಮತ್ತು ಅದು ಬೆಚ್ಚಗಿರುವುದನ್ನು ಗಮನಿಸಿ ಈ ಕ್ರಿಯೆಯಲ್ಲಿ ಶಾಖವು ಉತ್ಪತ್ತಿಯಾಗಿರುವುದರಿಂದ ಇದು ಒಂದು ಬಹಿರ್ ಉಷ್ಣಕ ಕ್ರಿಯೆಯಾಗಿದೆ ವಿದ್ಯಾರ್ಥಿಗಳೇ ನೀವು ಇದನ್ನು ಪ್ರಯತ್ನಿಸಿ ಮೊದಲ ಗಾಜಿನ ಜಾಡಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಏಕೆ ಮೇಲೇರುತ್ತದೆ ಮತ್ತು ಹೊರಬಂದು ಎರಡನೇ ಗಾಜಿನ ಜಾಡಿಗೆ ಚಲಿಸುತ್ತದೆ ಏಕೆ ಮೊದಲ ಗಾಜಿನ ಜಾಡಿಯಲ್ಲಿ ಉಳಿಯುವುದಿಲ್ಲ ಎರಡನೇ ಜಾಡಿಯಲ್ಲಿ ಸುಣ್ಣದ ತಿಳಿನೀರನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಪುನರಾವರ್ತಿಸಿ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಸುಣ್ಣದ ತಿಳಿನೀರಿರುವ ಜಾಡಿಯನ್ನು ಪ್ರವೇಶಿಸಿದಾಗ ಅದು ಹಾಲಿನಂತೆ ಬೆಳ್ಳಗಾಗುತ್ತದೆಯೇ ಎಂದು ಪರಿಶೀಲಿಸಿ